ಇವತ್ತು ಸಂಜೆಯೊಳಗಡೆಗೆ ದರ್ಶನ್ ಬಿಡುಗಡೆ ಆಗಲಿದ್ದಾರೆ. ಬಳ್ಳಾರಿ ಜೈಲಾಧಿಕಾರಿಗಳಿಗೆ ಈಗ ಕೋರ್ಟ್ನ ಆದೇಶ ತಲುಪಿದೆ. ಇಮೇಲ್ ಮೂಲಕ ಆದೇಶ ಪ್ರತಿಯನ್ನ ರವಾನೆಯನ್ನ ಮಾಡಿದ್ದಾರೆ. ಇಮೇಲ್ ಮೂಲಕವಾಗಿ ಬಳ್ಳಾರಿಯಿಂದ ಬೆಂಗಳೂರಿಗೆ ದರ್ಶನ್ ಕರ್ಕೊಂಡು ಬರ್ತಾರೆ. ಅವರನ್ನ ಇವತ್ತು ಸಂಜೆಯೊಳಗಡೆಗೆ ಬಿಡುಗಡೆ ಆಗ್ತಾರೆ. ಇವತ್ತು ಸಂಜೆನೆ ಅವರು ವಾಪಸ್ ಬರ್ತಾರೆ. ಬಂದ ನಂತರ ಚಿಕಿತ್ಸೆಯನ್ನ ಪಡ್ಕೊಳ್ಬೇಕಾಗಿದೆ. ಅವರು ತೆಗೆದುಕೊಂಡಿರುವಂತಹ ಜಾಮೀನು ಅನಾರೋಗ್ಯದಿಂದಾಗಿ ಹಾಗಾಗಿ 6 ವಾರಗಳವರೆಗೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅದನ್ನೆಲ್ಲವೂ ಕೂಡ ವಾದ ಪ್ರತಿವಾದದಲ್ಲಿ ಆಲಿಸಿದ್ದಾರೆ. ಎಷ್ಟು ದಿನ ಚಿಕಿತ್ಸೆ ಬೇಕಾಗುತ್ತೆ, ಎಷ್ಟು ದಿನ ಬೆಡ್ ರೆಸ್ಟ್ ಅನ್ನು ಮಾಡಬೇಕಾಗುತ್ತೆ ಶಸ್ತ್ರಚಿಕಿತ್ಸೆ ಆದ ನಂತರ, ಅದಕ್ಕೆ ಅಗತ್ಯಕ್ಕೆ ಅನುಗುಣವಾಗಿ ಜಾಮೀನನ್ನು ಮಂಜೂರು ಮಾಡಿದ್ದಾರೆ. ಹಾಗಾಗಿ 6 ವಾರಗಳ ಜಾಮೀನಿಗೆ ಮಧ್ಯಂತರ ಜಾಮೀನನ್ನು ಕೊಟ್ಟಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಸಿದ್ದರಾಜು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸಿದ್ದರಾಜು, ಈಗ ಯಾವ ರೀತಿಯಾಗಿ ಬಳ್ಳಾರಿ ಜೈಲಿನ ಮುಂಭಾಗದಲ್ಲಿ ತಯಾರಿಯನ್ನ ನಡೆಸ್ತಾ ಇದ್ದಾರೆ ಅವರ ಅಭಿಮಾನಿಗಳು, ಜೊತೆಗೆ ಜೈಲಿನ ಒಳಗಡೆಗೆ ಹೇಗೆ ತಯಾರಿ ನಡೆದಿದೆ ಜಾಮೀನಿನ ಮೇಲೆ ಆಚೆ ಬಿಡುಗಡೆ ಮಾಡೋಕೆ? ಅರುಣ್, ಏನು ದರ್ಶನ್ ಅವರಿಗೆ ಈಗಾಗಲೇ ಮಧ್ಯಂತರ ಜಾಮೀನು ಮಂಜೂರಾದ ಹಿನ್ನೆಲೆಯಲ್ಲಿ ಜೈಲಿನ ಒಳಗಡೆ ಅಗತ್ಯ ಪ್ರೋಸೆಸ್ ಕೂಡ ಚುರುಕುಗೊಂಡಿವೆ. ಏನು ಇಮೇಲ್ ಈಗಾಗಲೇ ಜೈಲಿಗೆ ತಲುಪಿದ್ದು, ಇಂದು ಸಂಜೆಯ ದರ್ಶನ್ ಹೊರಬರುವಂಥ ಸಾಧ್ಯತೆ ಇದೆ, ಆಸ್ಪತ್ರೆಗೆ ತೆರಳುವಂಥ ಸಾಧ್ಯತೆ ಹೆಚ್ಚಾಗಿದೆ. ಈಗ ಹಿನ್ನೆಲೆಯಲ್ಲಿ ನಾವೀಗ ಜೈಲ್ ಮುಂಭಾಗದ ದೃಶ್ಯಗಳನ್ನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಜೈಲ್ ಮುಂಭಾಗದಲ್ಲಿ ಸಂಪೂರ್ಣ ಅಭಿಮಾನಿಗಳು ಬೀಡು ಬಿಟ್ಟಿದ್ದಾರೆ. ಏನು ದರ್ಶನ್ ಅಭಿಮಾನಿಗಳು ಈಗಾಗಲೇ ಭಾವಚಿತ್ರವನ್ನು ಹಿಡಿದು ಒಂದು ಜೈಲಿನ ಮುಂಭಾಗದಲ್ಲಿ ನಿಂತಿದ್ದಾರೆ. ಒಂದು ದರ್ಶನ್ ಜೈಲಿನಿಂದ ಹೊರಬರ್ತಾರೆ ಎಂಬ ಸುದ್ದಿ ಕೇಳಿ ಜೈಲಿನ ಮುಂದೆ ದೌಡಾಯಿಸಿದಂತಹ ಅಭಿಮಾನಿಗಳನ್ನ ಪೊಲೀಸರು ಮಾರ್ಗ ಮಧ್ಯೆ ತಡೆದ್ರು. ಈ ಹಿನ್ನೆಲೆಯಲ್ಲಿ ಒಂದು ಕೆಲವಷ್ಟು ಜನ ಅಭಿಮಾನಿಗಳು ಕಣ್ಣೀರನ್ನು ಕೂಡ ಸುರಿಸಿದ್ರು, ಡಿ ಬಸ್ ಅಂತ ಘೋಷಣೆ ಕೂಡ ಆಗ್ತಾ ಇದಾರೆ. ಹಾಗೆ ದರ್ಶನ್ ಅವರು ಹೊರಗೆ ಬಂದ್ರೆ ಸಾಕು, ಗುಣಮುಖರಾದ್ರೆ ಸಾಕು ಎಂಬ ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ರು. ಒಂದು ಅಭಿಮಾನಿಗಳನ್ನ ಮಾತಾಡಿಸುವುದರ ಹಿರಿಯ ಅಭಿಮಾನಿ ಅವರು ಮಾತಾಡ್ತೀನಿ. ಸರ್, ದರ್ಶನ್ ಅವರು ಇಂದು ಬಿಡುಗಡೆ ಆಗ್ತಾರೆ, ಸಂಜೆ ಹೊರಬರ್ತಾರೆ ಎಂಬ ಸಾಧ್ಯತೆ ಇದೆ, ಏನ್ ಹೇಳ್ತೀರಾ? ದರ್ಶನ್ ಅವರು ಹೊರಗೆ ಬರ್ತಿರೋದಕ್ಕೆ ಬಹಳ ಸಂತೋಷ ಆಯ್ತು. ಸರ್ ನಮಸ್ಕಾರ, ಪತ್ರಿಕಾ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಗೋಪಿಕೃಷ್ಣ ಪೇಟೆ ಅಂತೇಳಿ, ಬಳ್ಳಾರಿ KMF ನ ಕೆಲಸ ಮಾಡ್ತೀನಿ. ಪರಶುರಾಮ ಬ್ರಾಹ್ಮಣ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಫೌಂಡೇಶನ್. ನಾನು ಹೇಳ್ತೀನಿ, ದರ್ಶನ್ ಅವರು ಹೊರಗೆ ಬರ್ತಾರ, ಪೂರ್ಣವಾಗಿ ಕೇಸ್ ಕೂಡ ಹೊಡೆದಾಕ್ಬೇಕು. ಯಾಕಂದ್ರೆ ನಿಮಗೆ ಸಣ್ಣ ಉದಾಹರಣೆ ಕೊಡ್ತೀನಿ. ಮಹಾಭಾರತದಾಗ ಭೀಮಸೇನ್ ದೇವರು ಕೀಚಕವಧ ಯಾಕೆ ಮಾಡಿದ? ಕೀಚಕ ಒಬ್ಬ ಹೆಣ್ಣಿನ ಮೇಲೆ, ಪರಾ ಹೆಣ್ಣಿನ ಮೇಲೆ ಕಣ್ಣು ಬಿಟ್ಟ. ಇಲ್ಲೇ ರೇಣುಕಾ ಸ್ವಾಮಿ ಕೂಡ ಆ ತರ ಮಾಡಬಾರ್ದಾಯ್ತು, ತನ್ನ ಪ್ರೈವೇಟ್ ಪಾರ್ಟ್ಸ್ ನ ಪೂಜಾ ಗೌಡರಿ ತೋರಿಸ. ದರ್ಶನ್ ಅವರು ಅನಾರೋಗ್ಯದಿಂದ ಒಂದು ಆಸ್ಪತ್ರೆ ಚಿಕಿತ್ಸೆ ಪಡೆದಕ್ಕೆ ಬರ್ತಾ ಇದ್ದಾರೆ, ಏನ್ ಹೇಳ್ತಾರೆ ಗುಣಮುಖ? ದರ್ಶನ್ ಸರ್ ಅವರಿಗೆ ಈ ವಿಷಯ ಮುಟ್ಟಬೇಕು. ಅವ್ರಿಗೆ ಒಂದು ಸಣ್ಣದು ಮೆಡಿಸಿನ್ ಇದೆ, ಪಾರಿಜಾತ ಗಿಡದ ಎಲೆಗಳು ಒಣಗಿಸಿದವು, ಒಂದು 4-5 ಪೀಸಸ್ ಮಾಡಿ ಬಿಸಿನೀರು. ಅದೇ ರೀತಿ ಇನ್ನೋರ್ವ ಅಭಿಮಾನಿ ಕೂಡ ಇದ್ದಾರೆ, ಅವ್ರು ಏನ್ ಹೇಳ್ತಾರೆ ಅಂತ ನಾನು ಕೇಳ್ತೀನಿ. ಇವಾಗ ಯುವಕರು ಕೂಡ ಆಗಮಿಸಿದ್ದಾರೆ, ದರ್ಶನ್ ಅವ್ರನ್ನ ಬಿಡುಗಡೆ ಆಗ್ತಿದ್ದಾರೆ, ಏನ್ ಹೇಳ್ತಾರೆ? ನಾನು 3 ದಿನದಿಂದ ತಿರುಪತಿಗೆ ಇದ್ದೆ, ನಮ್ಮ ಬಾಸ್ ಬಿಡುಗಡೆ ಆಗಲ್ಲ ಅಂತೇಳಿ ತಿರುಪತಿಗೆ ಹೋಗಿ ಇವತ್ತು ಬೆಳಗಾವ್ ಮುಂಜಾನೆಯಿಂದ ಬಂದಿನಿ, ಅದಕ್ಕಾಗಿ ಬಿಡುಗಡೆ ಆಗೇನ ನಮ್ಮ ಬಾಸ್. ಬಿಡುಗಡೆ ಆತಾನಂತೇಳಿ 4 ದಿವಸ ಹೋಗಿ ಇವತ್ತು 5 ಗಂಟೆಗೆ ಬಂದು ಮತ್ತೆ ಬಂದಿನಿ ಇಲ್ಲಿಗೆ, ಡಿ ಬಾಸ್ ಬಿಡುಗಡೆ ಆತಾನಂತೇಳಿ ಅದಕ್ಕಾಗಿ ಬಂದಿನಿ. ಒಟ್ಟಾರೆ ಏನಂತಂದ್ರೆ ಅಭಿಮಾನಿಗಳ ಹರ್ಷೋದ್ಗಾರ ಜೈಲಿನ ಆವರಣದಲ್ಲಿ ಮುಗಿಲು ಮುಟ್ಟಿರುವಂತದ್ದು, ಪೊಲೀಸರು ಮಾರ್ಗ ಮಧ್ಯೆ ತಡೆದ ಹಿನ್ನೆಲೆಯಲ್ಲಿ ಒಂದು ಆಕ್ರೋಶದ ಕಟ್ಟೆ ಹೊಡೆದಿತ್ತು. ಈಗ ಜೈಲಿನ ಆವರಣದ ಮುಂಭಾಗದಲ್ಲಿ ಸಂಪೂರ್ಣ ಅಭಿಮಾನಿಗಳು ಜಮಾಯಿಸಿ ಡಿ ಬಾಸ್ಗೆ ಘೋಷಣೆ ಹಾಕ್ತಿದ್ದಾರೆ. ಅರುಣ್, ಓಕೆ, ಸಿದ್ದರಾಜು ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.